ನಮಸ್ತೆ, ಶ್ರೀ ಪರಂಜ್ಯೋತಿಯ ಪವಾಡ. ಇಂದಿನ ಪವಾಡದಲ್ಲಿ ಅಮೆರಿಕದ ಡಲ್ಲಾಸ್ನ ಸಿರಿಷಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನಾನು ಸಹಸ್ರನಾಮ ಹೋಮದ ಸಮಯದಲ್ಲಿ ನಡೆದ ಒಂದು ಪವಾಡವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನನ್ನ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹೆಚ್ಚಾಗಿತ್ತು. ಇದಕ್ಕಾಗಿ ಔಷಧೋಪಚಾರ ಮಾಡುತ್ತಿದ್ದೆ. ಆದಾಗ್ಯೂ ಔಷಧವು ನನಗೆ ಸರಿಹೊಂದಲಿಲ್ಲ ಮತ್ತು ನನಗೆ ಆತಂಕ ಮತ್ತು ಬಹಳಷ್ಟು ನರಗಳ ದೌರ್ಬಲ್ಯ ಉಂಟಾಯಿತು ಮತ್ತು 3 ವಾರಗಳವರೆಗೆ ನಿದ್ರೆ ಮಾಡಲಿಲ್ಲ. ಮರುದಿನವೇ ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸಿದ ನಂತರ ಶ್ರೀ ಪರಂಜ್ಯೋತಿಯವರು ನಾನು ತೆಗೆದುಕೊಳ್ಳುತ್ತಿರುವ ಔಷಧಿಯನ್ನು ನಿಲ್ಲಿಸಲು ನನಗೆ ಹೇಳಿದರು. ನಾನು ಅದನ್ನು ನಿಲ್ಲಿಸಿದಾಗ ನನಗೆ ನಿದ್ರಿಸಲು ಸಾಧ್ಯವಾಯಿತು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವು ಸಹ ಸಾಮಾನ್ಯವಾಯಿತು. ನನ್ನನ್ನು ಆಶೀರ್ವದಿಸಿದ ಮತ್ತು ನನ್ನ ಜೀವನದಲ್ಲಿ ಹೇರಳವಾದ ಆರೋಗ್ಯ ಮತ್ತು ಸಂತೋಷವನ್ನು ನೀಡಿದ ಶ್ರೀ ಪರಂಜ್ಯೋತಿಯವರಿಗೆ ನಾನು ಬಹಳ ಕೃತಜ್ಞಳಾಗಿದ್ದೇನೆ. ಶ್ರೀ ಪರಂಜ್ಯೋತಿ, ನಿಮಗೆ ಅನಂತ ಕೋಟಿ ಪ್ರಣಾಮಗಳು. ಆರೋಗ್ಯ ಪ್ರದಾತ.